हुबली शहर के लिए खुशखबरी, बालों का झड़ना और बालों से मुतालिक दीगर मसाइल के लिए 10 साल तजुर्बा रखने वाले और 4000 से ज्यादा लोगों का 100% इलाज मुकम्मल करने वाले तौसीफ अहमद से प्रेस्टीज हेयर सॉल्यूशन केशवपुरा हुबली से 8861672815 पर रब्त कायम किया जा सकता है। सर इन तो तक कारण ऐन नान स्वल्प असमाधान आगे नन अवमान आगे अंत ना नामपत्र सल्सिदे नम समाज एला मुतुळ्ळिगळु उब्बरी शहरद उजुमाय कराम बेड कांग्रेस परवागि नावेल्लरू माडोणु अंत इवरु सह ननगे भाळ रिक्वेस्ट माड्कोंता इद्दरु जतेगे निन्ने नम्म एआयसीसी प्रधान कार्यदर्शी आदंत श्रीमान एम गोपाल जी अवरु फोन माडि अदु फोन माडुवाग अल्लि नम्म डीसीसी अध्यक्षरु अल्ताफ हळ्ळूरु मत्तु नम्म एमएलए आदंत प्रसाद अब्बाय अवरु मत्तु माजी मुख्यमंत्रिगळादंत श्रीमान जगदीश शेट्टर साहेबरु इद्दरु अल्लिंद नन्न फोन माडि ಇಲ್ಲ ನೀವು ಹಿಂದೆ ತಕ್ಕೊಳ್ಳಿ ಅಂದ್ರೆ ಇಲ್ಲ ಸರ್ ನನಗೆ ಹಿಂಗೆ ಲಾಸ್ಟ್ ಟೈಮ್ ಅವಮಾನ ಆಗಿದೆ ಅದ್ರ ಸಂಬಂಧ ನಾನು ಹಾಕಿದ್ದೀನಿ ಇಲ್ಲ ನಾವೆಲ್ಲ ಸರಿಪಡಿಸ್ತೀವಿ ತಕ್ಕೋರಿ ಅಂತ ನಿನ್ನೆ ಹೇಳಿದ್ರೂ ನನಗೆ ಈ ವಿಚಾರ ಮಾಡೋಕ್ಕೆ ಟೈಮ್ ಕೊಡ್ರಿ ಅಂತ ಹೇಳಿದೆ ನಾನು ನಂತರ ಮತ್ತು ರಾತ್ರಿ ನಮ್ಮ ಅಲ್ತಾಫ್ ಅಳ್ಳೂರ ನಮ್ಮ ಇಲ್ಲಿ ಪ್ರಸಾದ ಅಬ್ಬಾಯ ಶಾಸಕರು ಇಲ್ಲ ನಾವು ಕುಂತು ಮಾತಾಡೋಣ ಅಂತೇಳಿ ಇವತ್ತು ಬೆಳಗ್ಗೆ ಜಗದೀಶ್ ಶೆಟ್ಟರ್ ಸಾಹೇಬರು ಸಹ ನನಗೆ ಫೋನ್ ಮಾಡಿದರು ನಾವು ಒಂದು ಕಡೆ ಕೂಡಿದ ನಂತರ ಎಲ್ಲ ಮಾತುಕತೆ ಆಯಿತು ಹಿಂದಾಗಡೆ ನನಗೆ ಮತ್ತು ಪುನಃ ನಮ್ಮ ಇನ್ನೂ ಗೋಪಾಲ್ ಸಾಹೇಬ್ರದ್ದು ಫೋನ್ ಬಂತು ಇಲ್ಲ ನೀವು ತಕ್ಕೋಬೇಕಂತೇಳಿ ನಮ್ಮ ಉಸ್ತುವಾರಿ ಆದಂಥ ಶ್ರೀಮಾನ್ ಸುರ್ಜೇವಾಲ ಸಾಹೇಬ್ರದ್ದು ಫೋನ್ ಬಂತು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಸಾಹೇಬ್ರದ್ದು ಫೋನ್ನಲ್ಲಿ ಮಾತಾಡಿದೆ ಮತ್ತು ವಿರೋಧ ಪಕ್ಷದ ನಾಯಕರು ಮತ್ತು ಮಾಜಿ ಮುಖ್ಯಮಂತ್ರಿ ಜನಪ್ರಿಯ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ಸಹ ಮಾತಾಡಿದರು ಪಿ ಮೋಹನ್ ಸಾಹೇಬರು ಮಾತಾಡಿದರು ಹಿಂಗಾಗಿ ಅನೇಕ ಮುಖಂಡರು ನಿಮಗೇನು ಅನ್ಯಾಯ ಆಗಿದೆ ಅದು ಸರಿಪಡಿಸ್ತೀವಿ ವಿಡ್ರಾಲ್ ಮಾಡ್ಕೊಂಡು ಹೇಳಿದ್ದಾರೆ ನಾವು ಬೆಳಗ್ಗೆ ಸುಮಾರು ಒಂದು ತಾಸು ಜಗದೀಶ್ ಶೆಟ್ಟರ್ ಸಾಹೇಬರು ಪ್ರಸಾದ್ ಅಬ್ಬಾಯ ಮತ್ತು ಅಲ್ತಾಫ್ ಹಳ್ಳೂರು ನಮ್ಮ ಅಂಜುಮನ್ ಸಂಸ್ಥೆಯ ಜಾಯಿಂಟ್ ಸೆಕ್ರೆಟರಿ ದೇವಗಿರಿ ಸಾಹೇಬರು ಮತ್ತು ಕ್ಯಾಶರಾದಂಥ ಶ್ರೀಮಾನ್ ನಮ್ಮ ದಾದಾಯತ್ ಖರಾತಿಯವರು ಕೂಡಿ ಸುಮಾರು ಒಂದು ತಾಸು ಮೀಟಿಂಗ್ ಮಾಡಿದ್ದೀವಿ ಅವರು ನಿಮಗೆ ಸ್ಥಾನಮಾನನೂ ಕೊಡ್ತೀವಿ ಬರುವ ದಿವಸಗಳೇ ನಮ್ಮ ಸರ್ಕಾರ ಆಗ್ತೈತಿ ನಿಮ್ಮನ್ನು ನಿಗಮ ಮಂಡಳಿ ಸಹ ಕೊಡುವುದು ಅಂತ ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಇದಕ್ಕಿಂತ ಜಾಸ್ತಿ ನನಗೇನು ಬೇಕಲ್ಲ ಬೇಕಾಗಿರಲ್ಲ ನಾ ಇದರ ಸಂಬಂಧ ಏನಂದರೆ ನಾನು ನನಗೆ ಹೇಳಿದ ಸಾಕಷ್ಟೇ ನನಗೇನು ಬೇಕಾಗಿಲ್ಲ ಅದಕ್ಕೆ ನಾನು ನಾಮಪತ್ರ ಹಿಂದೆ ಪಡ್ಕೊತೀನಿ ಅಂತ ಹೇಳಿ ಇವತ್ತು ನಾನು